ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ನಮಸ್ಕಾರ ಸ್ನೇಹಿತರೆ ತೆಂಗಿನ ಕೀಟಗಳ ಬಗ್ಗೆ ಕಲ್ತ್ಕೋತಾ ಇದ್ವಿ ರೈನೋಸರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳ ಬಗ್ಗೆ ತಿಳ್ಕೊಂಡ್ವಿ ತದನಂತರ ಇತ್ತೀಚೆಗೆ ಕಳೆದ ಐದಾರು ವರ್ಷಗಳಿಂದ ಅಥವಾ ಏಳೆಂಟು ವರ್ಷಗಳಿಂದ ನಮ್ಮ ತೆಂಗನ್ನು ಕಾಡ್ತಾ ಇರುವಂಥ ಒಂದು ಪ್ರಮುಖ ಕೀಟ ಇತ್ತೀಚಿನ ದಿನಗಳಲ್ಲಿ ಅದು ನಮ್ಮ ತೆಂಗಿಗೆ ಮತ್ತು ನಮಗೆ ಭಾಳ ಕಾಡ್ತಾ ಇದ್ರೂ ನಾವು ಅದ್ರ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಅದ್ಯಾಕೆ ಅಂತ ಮುಂದೆ ಹೋದಾಗ ನಮಗೆ ಗೊತ್ತಾಗತ್ತೆ ಆದರೆ ಭಾಳಷ್ಟು ತೊಂದರೆ ಕೊಡ್ತಾ ಇರುವಂಥ ಮತ್ತು ಇತ್ತೀಚಿನ ಸಂಶೋಧನೆಗಳಿಂದಾಗಂತೂ ಗೊತ್ತಾಗಿರೋದೇನಪ್ಪ ಅಂತಂದರೆ ನಮ್ಮ ಎಳನೀರಿನ ಗುಣಮಟ್ಟ ಅಥವಾ ಕೊಬ್ಬರಿಯ ಗುಣಮಟ್ಟ ಅಥವಾ ಹೊಡಗಿರುವ ಕಾಯಿಯ ಗುಣಮಟ್ಟ ಎಣ್ಣೆಯ ಅಂಶ ಇಳುವರಿ ಇವೆಲ್ಲದಕ್ಕೂ ಭಾಳ ಗಣನೀಯವಾಗಿ ಸಂಖ್ಯೆನಲ್ಲಿ ಭಾಳ ವ್ಯತ್ಯಾಸ ಆಗೋದಿಲ್ಲ ಆದರೆ ತೂಕದಲ್ಲಿ ಭಾಳ ಗಣನೀಯವಾಗಿ ಮತ್ತು ಗುಣಮಟ್ಟದಲ್ಲಿ ಅತ್ಯಂತ ಹಾನಿ ಮಾಡುವಂಥ ಒಂದು ಕೀಟ ಆದರೆ ಅದು ರೋಗೋಸ್ ಬಿಳಿ ನೋಣ ಅಂತೇಳಿ ಸಾಧಾರಣವಾಗಿ ರೋಗೋಸ್ ಬಿಳಿ ನೋಣ ಅಂತಂದರೆ ನಾವು ಒಂದು ಏನು ಒಂದೇ ಒಂದು ಹುಳಕ್ಕಷ್ಟೇ ನಾವು ಇದನ್ನು ಅಂದ್ಕೊಂಡಿದ್ದೀವಿ ಆದರೆ ಆ್ಯಕ್ಚುಲಿ ಇದರಲ್ಲಿ ಸುಮಾರು ನಾಲ್ಕೈದು ಬಗೆಯ ಹುಳಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಒಂದೇ ಗುಂಪಿಗೆ ಸೇರಿಸಿದರೆ ಅವುಗಳ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಮಗೆ ರೂಗೋಸ್ ಬಿಳಿ ನೋಣ ಅಷ್ಟೇ ಸಾಕು ಏಕೆ ಅಂತಂದರೆ ಅವೆಲ್ಲವೂ ಸಹ ಅದರೊಳಗೇ ಕವರ್ ಮಾಡಿಕೊಂಡಿರುವಂಥವು ಮತ್ತು ಮಾಡಿದ ಹಾನಿ ಮಾಡುವಂಥದ್ದು ಅಥವಾ ಅವುಗಳ ಜೀವನಚಕ್ರ ಇವೆಲ್ಲ ಬಹುತೇಕ ಎಲ್ಲವೂ ಒಂದೇ ಸಮ ಇರೋದರಿಂದ ಮತ್ತು ಅವು ತೆಂಗಿಗಷ್ಟೇ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಳಷ್ಟು ಹಾನಿ ಮಾಡ್ತಾಯಿದ್ದಾವೆ ತೆಂಗಲ್ಲದೇನೂ ಸಹ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಒಂದು ಅಧ್ಯಯನಗಳ ಪ್ರಕಾರ ಸುಮಾರು ಎಂಬತ್ತಕ್ಕೂ ಮೇಲ್ಪಟ್ಟ ಸಸ್ಯಗಳನ್ನು ಈ ರೋಗೋಸ್ ಬೆಳಿ ನೋಣ ಇವತ್ತು ಹಾನಿ ಮಾಡ್ತಾಯಿದೆ ಅದರಲ್ಲೂ ಅತಿ ಹೆಚ್ಚು ಆರಂಭದ ಕಾಲದಿಂದಲೂ ಭಾಳ ಪ್ರಾಮುಖ್ಯತೆಯನ್ನು ಪಡೆದಂಥದ್ದು ಅಂತಂದರೆ ನಮ್ಮ ಬಾಳೆ ಏಕೆಂದರೆ ಬಹುತೇಕ ಸಂದರ್ಭಗಳಲ್ಲಿ ತೆಂಗಿನಲ್ಲಿ ಬಾಳೆ ಅಂತರ ಬೆಳೆಯಾಗಿ ಇದ್ದರು ಕೇರಳದಲ್ಲಿ ಪ್ರಮುಖವಾಗಿ ತದನಂತರ ತಮಿಳುನಾಡಿನಲ್ಲಿ ಅಥವಾ ಈವನ್ ಆಂಧ್ರ ಪ್ರದೇಶದಲ್ಲಿ ಅಥವಾ ನಮ್ಮದೇ ಕರ್ನಾಟಕದಲ್ಲೂ ಸಹ ಎಲ್ಲಿ ತೆಂಗಿನ ತೋಟದಲ್ಲಿ ಬಾಳೆ ಹಾಕಿದಾರೋ ಅಂಥ ಒಂದು ತೋಟದಲ್ಲಿ ಇದು ಬಾಳೆಗೂ ಕೂಡ ಭಾಳ ಗಣನೀಯವಾಗಿ ನಷ್ಟವನ್ನು ಉಂಟು ಮಾಡಿತ್ತು ಅದರಲ್ಲೂ ಪ್ರಮುಖವಾಗಿ ಬಾಳೆಯ ಎಲೆಗಳನ್ನು ಯಾರು ವ್ಯಾಪಾರಕ್ಕೆ ಬಳಸ್ತಾ ಇದ್ದರೋ ಅವರಿಗೆ ಭಾಳ ಗಣನೀಯವಾದ ನಷ್ಟವನ್ನು ಇದು ಉಂಟು ಮಾಡಿತ್ತು ಹಣ್ಣಿನವ್ರಿಗೆ ಅಲ್ಲದೆ ಎಲೆಯನ್ನು ಕೂಡ ಬ ಭಾಳಷ್ಟು ಸಂದರ್ಭಗಳಲ್ಲಿ ಭಾಳಷ್ಟು ತೋಟಗಳಲ್ಲಿ ಹಣ್ಣಿಗಿಂತಲೂ ಭಾಳ ಎಲೆಗೆ ಭಾಳ ಪ್ರಾಮುಖ್ಯತೆ ಇರುತ್ತೆ ಅಂಥವ್ರಿಗೆ ಭಾಳ ದೊಡ್ಡ ಪ್ರಮಾಣದ ನಷ್ಟವನ್ನು ಉಂಟು ಮಾಡಿತ್ತು ಅಂತಂದರೆ ಈ ರೋಗೋಸ್ ಬಿಳಿ ನೋಣ ಇದು ಸುಮಾರು ಎರಡು ಸಾವಿರದ ಹದಿನಾರರಲ್ಲಿ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಕಾಣಿಸ್ಕೊತ್ತು ಇದನ್ನು ಇದು ಹೇಗೆ ನಮ್ಮ ದೇಶಕ್ಕೆ ಬಂತು ಅಂದರೆ ಮೋಸ್ಟ್ಲಿ ಸಮುದ್ರ ಮಾರ್ಗದಿಂದ ಅಂಥೇಳಿ ತಜ್ಞರೇ ಹೇಳ್ತಾರೆ ಹಾಗೆ ಕೆಲವೊಂದಷ್ಟು ತಜ್ಞರು ಯಾವುದೇ ಸೂಕ್ತವಾದ ದಾಖಲೆಗಳಿಲ್ಲ ಯಾಕೆಂದರೆ ದಾಖಲೆಗಳಿಲ್ಲದೆ ನಾವೇನು ಹೇಳಲಿಕ್ಕೆ ಬರೋದಿಲ್ಲ ಅವರ ಅಭಿಮತ ಏನು ಅಂತಂದರೆ ಈ ಪ್ರವಾಸೋದ್ಯಮ ಮತ್ತು ಚಿತ್ರೋದ್ಯಮ ಈ ಪ್ರವಾಸೋದ್ಯಮ ಮತ್ತು ಚಿತ್ರೋದ್ಯಮದಲ್ಲಿ ಪ್ರಮುಖವಾಗಿ ಈ ಕ್ಯಾಮ್ರಾ ಬ್ಯಾಗ್ಗಳು ಮತ್ತು ಅದರ ಈ ಥರ ಸಲಕರಣೆಗಳನ್ನು ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇದು ಮಾಡಬೇಕಾದ್ರೆ ಯಾರೋ ದಕ್ಷಿಣ ಅಮೇರಿಕ ದೇಶಕ್ಕೆ ಹೋದಂಥ ಛಾಯಾಚಿತ್ರ ಗ್ರಾಹಕರಿರ್ಬೋದು ಅಥವಾ ಸಿನಿಮಾ ಚಿತ್ರಗ್ರಾಹಕರಿರ್ಬೋದು ಅವರ ಒಂದು ಕ್ಯಾಮ್ರಾ ಬ್ಯಾಗ್ನಲ್ಲಿ ಬಂದು ಇದು ನಮ್ಮ ಮುನಾರ್ ವ್ಯಾಲಿನಲ್ಲಿ ಅಥವಾ ಕೇರಳದಲ್ಲಿರುವಂಥ ಮುನಾರ್ ಪ್ರದೇಶದಲ್ಲಿ ಪ ಬಾರಿಗೆ ಕಾಣಿಸ್ಕೊತು ತದನಂತರ ಅದರ ಆಸ್ಪಾಸ್ನಲ್ಲಿರುವಂಥ ತಮಿಳುನಾಡು ಮತ್ತು ಕೇರಳದ ತೆಂಗಿನ ತೋಟಗಳಲ್ಲಿ ತದನಂತರ ಬಾಳೆ ತೋಟಗಳಲ್ಲಿ ಇದು ತನ್ನ ವ್ಯಾಪಕ ದಾಳಿಯನ್ನು ನಡೆಸ್ತು ತದನಂತರ ಕ್ರಮೇಣವಾಗಿ ಇದು ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಗೋವಾ ಮಹಾರಾಷ್ಟ್ರ ಈ ರಾಜ್ಯಗಳಿಗೂ ಕೂಡ ಭಾಳ ವ್ಯಾಪಕವಾಗಿ ಇದು ಹಾನಿಯನ್ನು ಅಥವಾ ತನ್ನ ವ್ಯಾಪ್ತಿಯನ್ನು ಹರಡಿಕೊಂಡು ಇವತ್ತು ಎಲ್ಲ ಕಡೆ ದಕ್ಷಿಣದ ಎಲ್ಲ ರಾಜ್ಯಗಳಲ್ಲೂ ಕೂಡ ಭಾಳಷ್ಟು ಹಾನಿಯನ್ನು ಉಂಟುಮಾಡ್ತಾ ಇದೆ ಅದೇ ರೀತಿ ನಮ್ಮ ಪೂರ್ವ ಕರಾವಳಿಯ ಉದ್ದಕ್ಕೂ ಹೋಗ್ತಾ ಪಶ್ಚಿಮ ಬಂಗಾಳದವರೆಗೂ ಸಹ ಇದು ಮುಟ್ಟಿದೆ ಭಾಳಷ್ಟು ಹಾನಿಯನ್ನು ಇದು ತೆಂಗಿಗೆ ಇದೆ ಇದು ಈ ಉಳದ ಒಂದು ಇದು ಇದು ಇದಲ್ಲದೇನೂ ಸಹ ಇತ್ತೀಚಿನ ದಿನಗಳಲ್ಲಿ ತೆಂಗಿನಲ್ಲಿ ಯಾವುದೇ ಒಂದು ಅಂತರ ಬೆಳೆ ಇದೆಯೋ ಅವಕ್ಕೆಲ್ಲವೂ ಕೂಡ ಇದು ಹಾನಿಯನ್ನು ಉಂಟು ಮಾಡ್ತಾಯಿದೆ ಇದು ಮಾಡೋದೇನು ಅಂತಂದರೆ ಬಹುತೇಕ ಸಂದರ್ಭಗಳಲ್ಲಿ ಇದು ಎಲೆಗಳ ಕೆಳಭಾಗದಲ್ಲಿ ಹಿತ್ಕೊಂಡು ಗುಂಪು ಗುಂಪಾಗಿ ಸುರುಳಿಯಾಗಿ ಇದು ಮಾಡ್ಕೋತಾ ಇರುತ್ತೆ ನಮ್ಮ ಸಾಧಾರಣ ಬಿಳಿ ನೋಣ ನಮ್ಮ ನಮ್ಮ ಬೆಮೆಸಿ ಅಟೆ ಬೇಸಿಗೆ ಹೋಲಿಸ್ಕೊಂಡ್ರೆ ಇದು ಗಾತ್ರದಲ್ಲಿ ಅದಕ್ಕಿಂತ ಎರಡು ಪಟ್ಟು ದೊಡ್ಡದಿರುತ್ತೆ ಸುಮಾರು ಮೂರು ಮೂರುವರೆ ನಾಲ್ಕು ಮಿಲಿಮೀಟ್ರು ಕೆಲವೊಂದು ಸಂದರ್ಭಗಳಲ್ಲಿ ಐದು ಮಿಲಿಮೀಟ್ರ್ ಉದ್ದದವರೆಗೆ ಬೆಳೆಯುವಂಥ ಒಂದು ಕೀಟ ಇದಾಗಿರುತ್ತೆ ಅಥವಾ ನಮ್ಮ ಸಿ ಬೆನಲ್ಲಿ ಬರುವಂಥ ಇನ್ನೊಂದು ಸ್ಪೈರ್ಲಿಂಗ್ ಬಿಳಿ ನೊಣ ಇದೆಯಲ್ಲ ಅದಕ್ಕಿಂತಲೂ ಸಹ ಗಾತ್ರದಲ್ಲಿ ಇದು ಸ್ವಲ್ಪ ಮಟ್ಟಿಗೆ ದೊಡ್ಡದಿರುತ್ತೆ ಅದಕ್ಕಿಂತ ಒಂದು ಒಂದೂವರೆ ಪಟ್ಟು ದೊಡ್ಡದಿರುವಂಥ ಒಂದು ಕೀಟ ಇದು ಇದ್ರದ್ದು ಇನ್ನೊಂದು ವೈಶಿಷ್ಟ್ಯತೆ ಏನಂತಂದರೆ ಸಡನ್ನಾಗಿ ನೋಡಿದ್ರೆ ಇದು ಒಂದು ಪತಂಗದ ರೀತಿನಲ್ಲೇ ಕಾಣಿಸುತ್ತೆ ಅತಿ ಮೇ ಬಿ ಸಣ್ಣ ಪತಂಗ ಇರ್ಬೋದು ಅಂತೇಳಿ ಆದರೆ ಇದು ಬಿಳಿ ನೋಣ ಮತ್ತು ಈ ಬಿಳಿ ರೆಕ್ಕೆಗಳ ಮೇಲೆ ಮಧ್ಯ ಎರಡು ಮಧ್ಯಭಾಗದಲ್ಲಿ ಎರಡು ಕಪ್ಪು ಚುಕ್ಕೆಗಳು ಮತ್ತು ಹಿಂಭಾಗದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಭಾಳ ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಕಾಣಿಸುತ್ತದೆ ಅಂದರೆ ಅಷ್ಟು ಗಾಢವಾದ ಕಪ್ಪು ಬಣ್ಣ ಅಲ್ಲ ಆ ಬಿಳಿ ಬಣ್ಣದ ಹಿನ್ನೆಲೆಯಲ್ಲಿ ಇದು ಒಂದು ತಿಳಿಗ ಕಪ್ಪು ಬಣ್ಣದ ಒಂದು ಚುಕ್ಕೆಗಳು ನಮಗೆ ನೋಡಲಿಕ್ಕೆ ಭಾಳ ಸ್ಪಷ್ಟವಾಗಿ ಕಾಣಿಸ್ತದೆ ಇದೊಂದು ಈ ಹುಳವನ್ನು ಭಾಳ ಸರಳವಾಗಿ ಕ್ಷೇತ್ರ ಮಟ್ಟದಲ್ಲಿ ಗುರುಸೋದಕ್ಕೆ ಸಿಗುವಂಥ ಒಂದು ಸರಳವಾದ ವಿಧಾನ ಗಾತ್ರ ದೊಡ್ಡದು ಅದರ ಜೊತೆಗೆ ರೆಕ್ಕೆಗಳ ಮೇಲೆ ನಮಗೆ ಕಪ್ಪು ಚುಕ್ಕೆಗಳು ಕಾಣಿಸ್ತವೆ ಸ್ಪಷ್ಟವಾಗಿ ಕಾಣಿಸ್ತದೆ ಮತ್ತು ಇವು ಗುಂಪು ಗುಂಪಾಗಿ ಮೊಟ್ಟೆಗಳನ್ನು ಇಡೋದು ಮತ್ತು ಅಲ್ಲಿಂದ ಈ ಆರಂಭದ ಹಂತದಲ್ಲಿ ಈ ಮರಿಹುಳುಗಳು ಬೆಳೆದು ಎಲೆಗಳು ತುಂಬ ಹರಡ್ಕೊಳ್ತವೆ ಅದ್ರ ಜೊತೆಗೆ ಪ್ರೌಢ ಪ ಪ ಏನೋ ಬಿಳಿ ನೊಣಗಳು ಸಹ ಈ ರಸವನ್ನು ಹೀರ್ತವೆ ಈ ರಸ ಹೀರೋದ್ರಿಂದ ತಮಗೆ ಹೆಚ್ಚಾದಂಥ ರಸವನ್ನು ಯಾವುದೇ ಒಂದು ರಸ ಇರುವಂಥ ಕೀಟ ಮಾಡುವಂತೆ ಈ ಕೀಟವು ಸಹ ಹೆಚ್ಚಿನ ಅಂಶದ ನೀರನ್ನು ಹೆಚ್ಚಿನ ಮಟ್ಟದ ನೀರನ್ನು ಅದು ತನ್ನ ದೇಹದಿಂದ ಹೊರಭಾಗಕ್ಕೆ ಕಳಿಸ್ತದೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ನೀರಿನಲ್ಲಿ ಸ್ವಲ್ಪ ಮಟ್ಟದ ಸಕ್ಕರೆ ಅಂಶ ಇರ್ತದೆ ಆ ಸಕ್ಕರೆ ಅಂಶ ಎಲೆಗಳ ಮೇಲೆ ಬಿದ್ದಾಗ ನಾವು ಅದನ್ನು ಏನು ಸೂಟಿ ಸೂಟಿ ಮೋಲ್ಡ್ ಅಥವಾ ಕಪ್ಪು ಬೂಸ್ಟ್ ಅದರ ಮೇಲೆ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗ್ತದೆ ಇದರಿಂದ ಏನಾಗ್ತದೆ ನಮ್ಮ ಎಲೆಗಳಲ್ಲಿ ಒಂದು ಆಹಾರ ಉತ್ಪಾದನಾ ಕ್ರಿಯೆ ದ್ವಿತಿ ಸಂಶ್ಲೇಷಣಾ ಕ್ರಿಯೆ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತದೆ ಕಾರಣ ಎಲೆಗಳ ಮೇಲೆ ಈ ಕಪ್ಪು ಪದರ ಬೆಳ್ಕೊಳ್ಳೋದ್ರಿಂದ ಅಥವಾ ಕಪ್ಪು ಬೂಸ್ಟ್ ಬೆಳ್ಕೊಳ್ಳೋದ್ರಿಂದ ಈ ರೀತಿಯಾದಂಥ ಒಂದು ತೊಂದರೆ ಉಂಟಾಗ್ತದೆ ಇದರಿಂದ ಗಿಡದ ಬೆಳವಣಿಗೆ ಕಡಿಮೆ ಆಗ್ತದೆ ಅದರ ಜೊತೆಗೆ ನಾನು ಆಗಲೇ ಹೇಳಿದಂಗೆ ನಮ್ಮ ತೆಂಗಿನ ನೀರಿನ ಗುಣಮಟ್ಟ ಕಾಯಿಯ ಗುಣಮಟ್ಟ ಹಾಗೆ ಕೊಬ್ಬರಿಯ ಗುಣಮಟ್ಟ ಮತ್ತು ಒಳಗಡೆ ಅದರ ತೂಕ ಗಣನೀಯವಾಗಿ ಕಡಿಮೆ ಆಗ್ತದೆ ಇದು ಈ ಒಂದು ಹುಳದಿಂದ ಆಗುವಂಥ ಒಂದು ಪ್ರಮುಖವಾದಂಥ ನಷ್ಟ ಆದರೆ ಈ ಒಂದು ಹುಳವನ್ನು ನೈಸರ್ಗಿಕವಾಗಿ ನಾವು ಹೆಚ್ಚಿನ ಮಟ್ಟದಲ್ಲಿ ನಿಯಂತ್ರಣ ಮಾಡ್ತಾಯಿದ್ದೀವಿ ಇದನ್ನು ಕೃತಕವಾಗಿ ಜೈವಿಕ ನಿಯಂತ್ರಣವನ್ನು ಬಳಸಿ ನಿಯಂತ್ರಣ ಮಾಡೋದಕ್ಕೆ ನಮ್ಮ ಪಕ್ಕದ ರಾಜ್ಯಗಳಾದ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕೇರಳದಲ್ಲಿ ಅವರು ನಮಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅದಿನ್ನು ವ್ಯವಸ್ಥಿತವಾಗಿ ಸ್ಥಾಪನೆ ಆಗಬೇಕು ನಮ್ಮದೇ ಒಂದು ಸಂಶೋಧನಾ ಕೇಂದ್ರ ತೆಂಗಿನ ಸಂಶೋಧನಾ ಕೇಂದ್ರ ಆ ಅರಸೀಕೆರೆಯಲ್ಲಿ ಇದಕ್ಕೆ ಬೇಕಾದಂಥ ಒಂದು ಪರತಂತ್ರ ಮತ್ತು ಪರಭಕ್ಷಕ ಜೀವಿಗಳನ್ನು ಉತ್ಪಾದನೆ ಮಾಡುವಂಥ ವ್ಯವಸ್ಥೆ ಈಗಷ್ಟೇ ಆರಂಭ ಆಗಿದೆ ಇನ್ನು ರೈತರಿಗೆ ಅದು ಸೇವೆ ಒದಗಿಸಲಿಕ್ಕೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ನಾನು ಈಗಾಗಲೇ ಹಾಗೆ ಇದಕ್ಕೆ ಹೆಚ್ಚಿನ ಹೆಚ್ಚು ಆರಂಭದಲ್ಲಿ ಭಾಳಷ್ಟು ಜನ ಕೀಟನಾಶಕಗಳ ಮೊರೆಯನ್ನೇ ಹೋದರು ಆದರೆ ತೆಂಗು ಭಾಳ ಬೆಳೆ ಬೆಳೆಯಾದದರಿಂದ ಮೇ ಬಿ ಒಂದು ಗರಿಷ್ಠ ಒಂದು ಐದರಿಂದ ಆರು ವರ್ಷದವರೆಗಿನ ಬೆಳೆವರೆಗೆ ಮಾತ್ರ ಇದನ್ನು ಕೀಟನಾಶಕವನ್ನು ಸಿಂಪಡಿಸುವಂಥ ಒಂದು ಪರಿಪಾಠ ರೈತರಲ್ಲಿ ಇತ್ತು ಅದು ಯಾವಾಗ ತುಂಬ ಎತ್ತರಕ್ಕೆ ಹೋಯ್ತೋ ಅಲ್ಲಿ ಅವರು ಭಾಳಷ್ಟು ಜನ ಕೀಟನಾಶಕಗಳಿಗೆ ಹೋಗಲಿಲ್ಲ ಅದ್ರ ಏಕೆ ಅಂತಂದರೆ ಕೀಟನಾಶಕ ಸಿಂಪಡಿಸಿದಾಗ ಭಾಳಷ್ಟು ಸಲ ಆ ಕೀಟನಾಶಕ ಅವರ ಮೈ ಮೇಲೆ ಬೆಳೀತಾ ಇರೋದರಿಂದ ಇದು ಹಾನಿಕಾರಕ ಅಂಥೇಳಿ ರೈತರೇ ಮನಗಂಡು ಅದನ್ನು ಬಿಟ್ಟರು ಈ ಒಂದು ಇದನ್ನೇ ನಮ್ಮ ಜೈವಿಕ ನೈಸರ್ಗಿಕ ಶತ್ರುಗಳು ಈ ಕೀಟದ ಒಂದು ನೈಸರ್ಗಿಕ ಶತ್ರುಗಳು ಭಾಳ ವ್ಯವಸ್ಥಿತವಾಗಿ ಬಳಸ್ಕೊಂಡು ಅದರಲ್ಲೂ ಪ್ರಮುಖವಾಗಿ ನಮ್ಮ ಸ್ಥಳೀಯವಾದಂಥ ನಮ್ಮ ಗುಲಗಂಜಿ ಹುಳುಗಳು ಇದನ್ನು ಆಗಾಗ ತಿಂತಾ ಇದ್ವು ಆದರೆ ಈ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಅವುಗಳ ಕೈನಲ್ಲಿ ಸಾಧ್ಯ ಆಗಲಿಲ್ಲ ಅಂಥದ್ದೇ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಕೀಟ ಕೀಟಗಳ ಕೃಷಿ ಕೀಟಗಳ ಬ್ಯೂರೋ ಆದ ಬೆಂಗಳೂರಿನವರು ಈ ಒಂದು ಅಸ್ ಏನು ಗುಡಲೋಪೆ ಅನ್ನುವಂಥ ಒಂದು ಪರತಂತ್ರ ಜೀವಿಯನ್ನು ವಿದೇಶದಿಂದ ನಮ್ಮ ದೇಶಕ್ಕೆ ತಗೊಂಡು ಅದು ಈ ಒಂದು ಕಾರ್ಯದಲ್ಲಿ ಭಾಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾಯಿದೆ ಅನ್ನೋದನ್ನು ಕಂಡುಕೊಂಡು ಅದನ್ನು ತಮ್ಮ ಸಂಸ್ಥೆನಲ್ಲಿ ತಯಾರಿಸಿ ನಮ್ಮ ಇತರೆ ಕೃಷಿ ವಿಶ್ವವಿದ್ಯಾಲಯಗಳ ಅಂಗಸಂಸ್ಥೆಗಳಿಗೆ ಅವರು ಪ್ರಥಮವಾಗಿ ನೀಡಿದರು ತದನಂತರ ಆ ಒಂದು ಪರಭಕ್ಷಕ ಕೀಟವನ್ನು ಪ್ರಮುಖವಾಗಿ ನಮ್ಮ ತಮಿಳುನಾಡು ಕೇರಳ ಮತ್ತು ಆಂಧ್ರದ ಪ್ರಯೋಗಾಲಯಗಳಲ್ಲಿ ಬಹುತೇಕ ಪ್ರಯೋಗಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನು ಉತ್ಪಾದನೆ ಮಾಡಿ ಮತ್ತು ರೈತರುಗಳಿಗೆ ವಿತರಿಸುವಂಥ ಒಂದು ಕಾರ್ಯವನ್ನು ಅಲ್ಲಿ ಆ ರೈತರು ಮಾಡಿದ್ರು ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡಿದ್ರು ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅದನ್ನೇ ತಿನ್ನುವಂಥ ಒಂದು ಪರಭಕ್ಷಕ ಕೀಟವನ್ನು ಕೂಡ ಅವರು ಅಭಿವೃದ್ಧಿ ಮಾಡಿದ್ದಾರೆ ಈ ಒಂದು ಪರತಂತ್ರ ಜೀವಿ ಮತ್ತು ಪರಭಕ್ಷಕ ಜೀವಿಗಳ ಎರಡನ್ನೂ ಕೂಡ ನಮ್ಮ ರಾಜ್ಯದ ರೈತರಿಗೂ ಕೂಡ ಒದಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ತೆಂಗಿನ ಸಂಶೋಧನಾ ಕೇಂದ್ರ ಹರಸೀಕೆರೆಯಲ್ಲಿ ಈಗಾಗಲೇ ಕಾರ್ಯ ಆರಂಭ ಆಗಿದೆ ಸ್ವಲ್ಪ ದಿನಗಳಲ್ಲಿ ಅವು ನಮ್ಮ ರೈತರಿಗೆ ಸಹ ಸಿಗುವಂಥ ಸಾಧ್ಯತೆಗಳು ಇವೆ ೀ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಮತ್ತು ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಇನ್ನು ಈ ಒಂದು ತೆಂಗಿನ ರೋಗೋಸ್ ಬಿಳಿ ನೊಣ ನಿರ್ವಹಣೆ ಏನಂತಂದರೆ ಭಾಳ ಸರಳವಾಗಿ ಇದರ ನಿರ್ವಹಣೆ ಮಾಡೋದು ಅಂತಂದರೆ ನಮ್ಮ ಸಸಿ ಮಡಿಯಿಂದನೇ ಇದರ ನಿರ್ವಹಣೆಯನ್ನು ನಾವು ಮಾಡ್ಕೋಬೇಕಾಗ್ತದೆ ಪ್ರಮುಖವಾಗಿ ಸಸಿ ಮಡಿಯನ್ನು ಅಥವಾ ಸಸಿಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸೋ ಮೊದಲು ನಾಟಿ ಸಂದರ್ಭದಲ್ಲಿ ನಾವು ಅವಾಗ ಸಾಗಾಣಿಕೆ ಮಾಡ್ತೀವೋ ಅಂಥ ಒಂದು ಸಂದರ್ಭದಲ್ಲಿ ಕನಿಷ್ಠ ಒಂದು ವಾರ ಮುಂಚೆಯೇ ಅವಕ್ಕೆ ಒಂದು ಕೀಟನಾಶಕ ಸಿಂಪರಣೆಯನ್ನು ಕೈಗೊಂಡು ತದನಂತರ ಆ ಒಂದು ಸಸಿಗಳನ್ನು ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ದಾಟಿಸಿದ್ರೆ ಇದು ಹರಡುವಂಥ ಒಂದು ಪ್ರಮೇಯ ಭಾಳ ಕಡಿಮೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಮತ್ತು ನಾನೀಗಾಗಲೇ ಹೇಳಿದಂಗೆ ಸಸಿ ಮಡಿನಲ್ಲಿ ಅಥವಾ ಎಳೆ ಪ್ರಾಯದ ಗಿಡಗಳಲ್ಲಿ ತೋಟಗಳಲ್ಲಿ ಇದರ ನಿರ್ವಹಣೆಯನ್ನು ನಾವು ಈ ಕೀಟನಾಶಕಗಳ ಸಿಂಪರಣೆಯಿಂದ ಮಾಡಲಿಕ್ಕೆ ಅವಕಾಶ ಇದೆ ಬೆಳೆದಂತೆ ಈ ಅವಕಾಶ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಈ ಒಂದು ಬೆಳೆದಂಥ ತೋಟಗಳಲ್ಲಿ ಕೀಟನಾಶಕ ನಮ್ಮ ಮೈ ಮೇಲೆ ಬೀಳುವಂಥ ತೊಂದರೆ ಇರೋದರಿಂದ ಈ ತಪ್ಪಿಸೋದಕ್ಕೆ ಇದನ್ನು ಆದಷ್ಟು ನಾವು ಜೈವಿಕವಾಗಿ ನಿಯಂತ್ರಣ ಮಾಡೋದು ಅಥವಾ ನೈಸರ್ಗಿಕವಾಗಿ ನಿಯಂತ್ರಣ ಮಾಡೋದು ಅತ್ಯಂತ ಸರಳವಾದಂಥ ಒಂದು ವಿಧಾನ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಆದಷ್ಟು ಈ ಪವರ್ ಸ್ಪ್ರೇಯರ್ಸ್ ಬ್ಯಾಟ್ರಿ ಆಪ್ರೇಟೆಡ್ ಸ್ಪ್ರೇಯರ್ಗಳಾದ್ರೂ ನಮಗೆ ಅಷ್ಟು ಸಹಜ ಸಹಾಯ ಮಾಡೋದಿಲ್ಲ ಪವರ್ ಸ್ಪ್ರೇಯರ್ ಕನಿಷ್ಠ ಒಂದು ಕ್ವಾರ್ಟರ್ ಎಚ್ ಪಿ ಇರುವಂಥ ಕಾಲ್ ಎಚ್ ಪಿ ಮೋಟ್ರನ್ನ ಸಹಾಯದಿಂದ ಡೀಸೆಲ್ ಪೆಟ್ರೋಲ್ ಇರ್ಬೋದು ಅಥವಾ ವಿದ್ಯುತ್ ಇರ್ಬೋದು ಯಾವುದರಿಂದ ನಡೀತದೋ ಗೊತ್ತಿಲ್ಲ ಆದರೆ ಯಾವುದ್ರಲ್ಲಾದ್ರೂ ಆ ಒಂದು ಕ್ವಾಟ್ರ್ ಪಿ ಪವರ್ ಇದ್ದಂಥ ಸ್ಪ್ರೇಯರ್ಗಳಿದ್ದರೆ ನಮಗೆ ಇದನ್ನು ಭಾಳ ಸರಳವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬ್ಯಾಕ್ ಪ್ಯಾಕ್ ಕ ಗರಿಷ್ಠ ಅಂದರೆ ನಮಗೆ ಸಸಿ ಮಡಿನಲ್ಲಿ ಅಥವಾ ಒಂದೆರಡು ವರ್ಷದ ಗಿಡಗಳಿಗೆ ಭಾಳ ಅನುಕೂಲ ಮಾಡಿಕೊಡ್ತವೆ ಸ್ವಲ್ಪ ಬೆಳೆದಂಥ ಎರಡು ಮೂರು ನಾಲ್ಕು ಐದು ಆರು ವರ್ಷದ ಮರಗಳಿಗೆ ನಮಗೆ ಅನಿವಾರ್ಯವಾಗಿ ಈ ಪವರ್ ಸ್ಪ್ರೇಯರ್ ಬೇಕಾಗ್ತದೆ ಇದಕ್ಕೆ ಇದರ ನಿರ್ವಹಣೆಗೆ ನಾನು ಸರಳವಾಗಿ ನಮ್ಮಲ್ಲೇ ಲಭ್ಯ ಇರುವಂಥ ಈ ಕೀಟನಾಶಕ ರಹಿತ ಕ್ರಮ ಏನಪ್ಪ ಅಂತಂದರೆ ನಮ್ಮಲ್ಲೇ ನಾವು ನಮ್ಮ ಸ್ನಾನಕ್ಕೆ ಬಳಸುವಂಥ ಮೈಸೋಪ್ ಕನಿಷ್ಠ ಪ್ರತಿ ನೂರು ಲೀಟ್ರ್ ನೀರಿಗೆ ಐವತ್ತು ಗ್ರಾಮು ಮೈಸೋಪು ಅಥವಾ ಐವತ್ತು ಮಿಲಿ ಶ್ಯಾಂಪು ಮೈಸೋಪ್ ಅದನ್ನು ಕರಗಿಸ್ಲಿಕ್ಕೆ ನಮಗೆ ಟೈಮ್ ತೊಗೊಳುತ್ತೆ ಅನ್ನೋದಾದರೆ ಒಂದು ಐವತ್ತು ಎಮ್ ಎಲ್ ಶಾಂಪೂ ಕರೆಸ್ಕೋಬೋದು ಇಲ್ಲ ಅಂತಂದರೆ ನಾಳೆ ನಾವು ಸಿಂಪಡಣೆ ಮಾಡ್ತೀವಿ ಅಂದರೆ ಇಂದಿನ ದಿನವೇ ಒಂದು ಐವತ್ತು ಗ್ರಾಮ್ ಸೋಪನ್ನು ಒಂದು ಅರ್ಧ ಲೀಟ್ರ್ ನೀರಿನಲ್ಲಿ ನೆನೆ ಹಾಕಿಟ್ಟರೆ ಬೆಳಿಗ್ಗೆ ಅದು ಭಾಳ ಚೆನ್ನಾಗಿ ನೆಂದಿರುತ್ತೆ ಬೆಳಿಗ್ಗೆ ಸ್ವಲ್ಪ ಅದನ್ನು ಕ್ರಷ್ ಮಾಡಿಬಿಟ್ರೆ ಈಸಿಯಾಗಿ ಅದು ಸರಳವಾಗಿ ಕರಗೋಗ್ತದೆ ಅದಕ್ಕೆ ಸುಮಾರು ಒಂದು ಕೆ ಜಿಯಷ್ಟು ಮೈದಾ ಹಿಟ್ಟು ಅಥವಾ ಒಂದು ಕೆ ಜಿಯಷ್ಟು ನಮ್ಮ ಸ್ಟಾರ್ಚ್ ಪೌಡ್ರ್ ನಾವು ಇಸ್ತ್ರಿಗೆ ಬಟ್ಟೆಗಳನ್ನು ಇಸ್ತ್ರಿ ಮಾಡಲಿಕ್ಕೆ ಖಾದಿ ಬಟ್ಟೆಗಳನ್ನು ಅಥವಾ ಅತ್ತಿ ಬಟ್ಟೆಗಳನ್ನು ಇಸ್ತ್ರಿ ಮಾಡಲಿಕ್ಕೆ ಬಳಸುವಂಥ ಸ್ಟಾರ್ಚನ್ನು ಕೂಡ ಬಳಸ್ಬೋದು ಅದು ಆಗಲಿಲ್ಲ ಅಂತಂದರೆ ಮನೆಯಲ್ಲೇ ಸರಳವಾಗಿ ಸಿಗುವಂಥ ಮೈದಾ ಹಿಟ್ಟು ಭಾಳ ಸರಳವಾಗಿ ಆಗ್ತದೆ ಮತ್ತು ಮನೆಯಲ್ಲಿ ದನ ಕರುಗಳು ಇತ್ತು ಅಂತಂದರೆ ಸುಮಾರು ಐದರಿಂದ ಹತ್ತು ಲೀಟ್ರಷ್ಟು ತಾಜಾ ಗಂಜಲ ಅಂದರೆ ಒಂದು ರಾತ್ರಿಯಷ್ಟು ಹಳೆಯದು ಮಾತ್ರ ಅದಕ್ಕಿಂತ ಜಾಸ್ತಿ ಹಳೆಯದು ಬೇಡ ಒಂದು ರಾತ್ರಿ ಅಷ್ಟು ಅಳೆದು ಇವುಗಳನ್ನು ಮಿಶ್ರಣ ಮಾಡಿಕೊಂಡು ನಾವು ಸಿಂಪಡಣೆ ಮಾಡೋದರಿಂದ ಏನಾಗ್ತದೆ ಈ ಮೈಸೊಪ್ಪು ಅಥವಾ ಶಾಂಪೂ ಏನು ಮಾಡ್ತದೆ ಈ ಒಂದು ಬಿಳಿ ನೊಣದ ಮೇಲಿರುವಂಥ ಈ ಮೀಲಿ ಮ್ಯಾಟ್ರನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡ್ತದೆ ತದನಂತರ ಈ ಗಂಜಲ ಅದಕ್ಕೆ ಒಂದು ಸ್ವಲ್ಪ ರೀತಿಯ ಹುರಿಯನ್ನು ಉಂಟು ಮಾಡುತ್ತೆ ಮತ್ತು ಅದಕ್ಕೆ ಒಂದು ಚಟಪಡಿಕೆಯನ್ನು ಉಂಟು ಮಾಡುತ್ತೆ ಈ ರೀತಿ ಆಗೋದರಿಂದ ಅದು ಆ ಕಡೆಯಿಂದ ಈ ಕಡೆ ಹರಿದಾಡುತ್ತೆ ಮತ್ತು ಮೇಲುಗಡೆ ಅದರದ್ದು ಮೀಲಿ ಬಗ ಮೀಲಿ ಮ್ಯಾಟ್ರ್ ಹೋಗಿರುತ್ತೆ ಬಿಸಿಲಿಗೆ ಅಥವಾ ಪರಭಕ್ಷಕ ಜೀವಿಗಳಿಗೆ ಅಥವಾ ಪರತಂತ್ರ ಜೀವಿಗಳಿಗೆ ಭಾಳ ಸರಳವಾಗಿ ಅದು ಗುರುತಿಸಲ್ಪಡುತ್ತೆ ದಾಳಿಗೊಳಗಾಗುತ್ತೆ ಭಾಳ ಸರಳವಾಗಿ ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಈ ಪವರ್ ಸ್ಪ್ರೇಯರ್ನ ಯೂಸಿ ಬಳಸಿ ಇದನ್ನು ಸಿಂಪಡಣೆ ಮಾಡ್ತಾ ಇರೋದರಿಂದ ಆ ಒಂದು ಹೊಡೆತಕ್ಕೆ ಅದು ಭಾಳಷ್ಟು ಸಲ ಕೆಳಗೆ ಬಿದ್ದಿರುತ್ತೆ ಹೀಗಾಗಿ ಈ ಹುಳ ನಿರ್ವಹಣೆ ಭಾಳ ನಮಗೆ ಸರಳ ಆಗ್ತದೆ ಇಲ್ಲಿ ಮೈದಾ ಹಿಟ್ಟು ಅಥವಾ ನಾವು ಈ ಗಂಜಿಯನ್ನು ಸಾರಿ ಸ್ಟಾರ್ಚನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗ್ತದೆ ಆ ಎಲೆಗಳ ಮೇಲ್ಭಾಗದಲ್ಲಿರುವಂಥ ಈ ಕಪ್ಪು ಸೂಟಿ ಮೋಲ್ಡ್ ಅಥವಾ ಏನು ಬೂಸ್ಟ್ ಇರುತ್ತೆ ಅದರ ಮೇಲ್ಗಡೆ ಇದು ಒಂದು ಪದರವನ್ನು ಇದು ಮಾಡುತ್ತೆ ಆ ಪದರದ ನಂತರ ಸ್ವಲ್ಪ ಒಣಗಿದ ಮೇಲೆ ಅದು ಕೆಳಗಡೆ ಬೀಳುತ್ತೆ ನಮ್ಮ ಎಲೆಗಳು ಮತ್ತು ತನ್ನ ನೈಜ ಬಣ್ಣ ನಿಜ ಹಸಿರು ಬಣ್ಣಕ್ಕೆ ವಾಪಸ್ ಮರಳುತ್ತವೆ ಮತ್ತು ಅವುಗಳ ಒಂದು ದ್ವಿತಿ ಸಂಶ್ಲೇಷಣ ಕ್ರಿಯೆ ಅಥವಾ ಆಹಾರ ಉತ್ಪಾದನಾ ಕ್ರಿಯೆ ಮತ್ತೆ ಸಹಜ ಸ್ಥಿತಿಗೆ ಮರಳಿ ವಾಪಸ್ ಬರುತ್ತೆ ಇದೆಲ್ಲದೂ ಸಹ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅದು ಈ ಕೀಟ ಬಂದಾಗಿಂದ ಭಾಳ ಮುನ್ನೆಲೆಗೆ ಬಂದಂಥ ಒಂದು ಕೀಟನಾಶಕ ಶಿಲೀಂಧ್ರ ಅಂದರೆ ಐಸೇರಿಯಾ ಫಿಮ್ರೋರೋಸ್ಯಾ ಅಂತೇಳಿ ಇದು ಹೆಚ್ಚಾನೆಚ್ಚು ನಮ್ಮಲ್ಲಿ ಯಾವಾಗ ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರುತ್ತೆ ಉದಾಹರಣೆಗೆ ಈಗ ಮೋಡ ಇದೆ ಮಳೆ ಇದೆ ಆಗಾಗ ಮಳೆ ಬರ್ತಾ ಇದೆ ಹೋಗ್ತಾ ಇದೆ ಇಂಥ ಒಂದು ವಾತಾವರಣದಲ್ಲಿ ಇದನ್ನು ನಾವು ಬಳಸ್ಕೊಂಡ್ರೆ ತದನಂತರ ಇದ್ರ ಬೆಳವಣಿಗೆ ನಮಗೆ ಬೇಸಿಗೆನಲ್ಲಿ ಅಥವಾ ಚಳಿಗಾಲದಲ್ಲಿ ಇದರ ಹಾವಳಿ ನಮಗೆ ಜಾಸ್ತಿ ಆಗಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಹಾಗಾಗಿ ಐಸೇರಿಯಾ ಫಿಮ್ರೋರೋಜಿಯಾ ಅನ್ನುವಂಥ ಈ ಕೀಟನಾಶಕವನ್ನು ಈ ಜೈವಿಕ ಕೀಟನಾಶಕ ಅಥವಾ ಜೈವಿಕ ಶಿಲೀಂಧ್ರ ಇದನ್ನು ನಾವು ಕೀಟನಾಶಕ ಶೀಲಿ ಇದನ್ನು ಸುಮಾರು ಪ್ರತಿ ಲೀಟ್ರ್ ನೀರಿಗೆ ಐದರಿಂದ ಹತ್ತು ಗ್ರಾಮ್ ಅಥವಾ ಐದರಿಂದ ಹತ್ತು ಎಮ್ ಎಲ್ ಏಕೆ ಕೆ ಅಂತಂದರೆ ಕೆಲವೊಂದಷ್ಟು ಸಂಸ್ಥೆಗಳು ಇದನ್ನು ಪುಡಿ ರೂಪದಲ್ಲಿ ನಮ್ಮ ಟಾಕಂಬ ಟಾಕ್ ಬೇಸ್ಡ್ ಫಾರ್ಮುಲೇಷನಲ್ಲಿ ಕೊಡ್ತಾ ಇದ್ದಾರೆ ಕೆಲವೊಂದಷ್ಟು ಸಂಸ್ಥೆಗಳು ಇದನ್ನು ಲಿಕ್ವಿಡ್ ಮೇ ಲಿಕ್ವಿಡ್ ಅಂದರೆ ಅದನ್ನು ತಯಾರಿಸುವಂಥ ಒಂದು ಏನು ನ್ಯೂಟ್ರಿಷಿಯಸ್ ಮೀಡಿಯಾದ ಮೇಲೇ ಅದನ್ನು ತಯಾರು ಮಾಡಿ ಅದನ್ನು ಫಿಲ್ಟರ್ ಮಾಡಿ ನಂತರ ರೈತರುಗಳಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಅದು ಯಾವ ಪ್ರಮ ಇದರಲ್ಲಿ ಲಭ್ಯ ಇದೆಯೋ ಆ ರೀತಿ ಈಗ ನಮಗೆ ಅದು ನೀರಿನ ದ್ರವ ರೂಪದಲ್ಲಿ ಸಿಕ್ತು ಅಂದರೆ ಐದರಿಂದ ಹತ್ತು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಅಥವಾ ಅದು ಪುಡಿ ರೂಪದಲ್ಲಿ ಸಿಕ್ಕರೆ ಅದಕ್ಕೆ ಐದರಿಂದ ಹತ್ತು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಅದನ್ನು ನಾವು ಸಿಂಪಣೆ ಮಾಡೋದ್ರಿಂದ ವಾತಾವರಣದಲ್ಲಿ ಆರ್ದ್ರತೆ ಅಥವಾ ತೇವಾಂಶ ಹೆಚ್ಚಿದ್ದಂಥ ಸಂದರ್ಭಗಳಲ್ಲಿ ಇದನ್ನು ಬಳಸೋದ್ರಿಂದ ಈ ಹುಳವನ್ನು ಭಾಳ ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡ್ಬೋದು ಜೊತೆಗೆ ಇದನ್ನು ಈ ರೀತಿ ಮಾಡೋದರಿಂದ ನಮ್ಮ ಪರಭಕ್ಷಕ ಅಥವಾ ಪರತಂತ್ರ ಜೀವಿಗಳಿಗೆ ಇದು ಅಷ್ಟು ಹಾನಿ ಮಾಡೋದಿಲ್ಲ ಅವು ಅಲ್ಲಿ ನಮ್ಮ ಕೀಟ ನಿರ್ವಹಣೆ ಆಯಿತು ಅಂದರೆ ಆ ಜಾಗದಿಂದ ಇಲ್ಲಿ ಕೀಟ ಇಲ್ಲ ನಾವು ಬೇರೆ ಕಡೆ ಹೋಗೋಣ ಈಗಾಗಲೇ ಇದು ಐಸೇರಿಯಾ ದಾಳಿಗೆ ಹೊಳ್ಪಟ್ಟಿದೆ ಇದು ನಮಗೆ ಉಪಯೋಗ ಆಗೋದಿಲ್ಲ ಅಂತೇಳಿ ಅದನ್ನು ಬಿಟ್ಟು ಬೇರೆ ಇನ್ನೊಂದು ತೋಟಕ್ಕೆ ಅದು ಹೋಗ್ತವೆ ಹಾಗಾಗಿ ಅವುಗಳಿಗೆ ನಾವು ಹಾನಿ ಮಾಡೋದಿಲ್ಲ ಇಂಥ ಒಂದು ಅವಕಾಶ ನಮಗೆ ಈ ಒಂದು ಜೈವಿಕ ಕೀಟನಾಶಕ ಶಿಲೀಂಧ್ರದಿಂದ ಲಭ್ಯ ಇದೆ ಅದಲ್ಲದೇನೂ ಸಹ ಮಾರ್ಕೆಟ್ನಲ್ಲೇ ಸಿಗ್ತಾ ಇರುವಂಥ ನಮ್ಮ ಏನು ಅಝರ್ಡಕ್ಟಿನ್ ಮೂಲದ ಕೀಟನಾಶಕವನ್ನು ನಾವು ಬಳಸೋದ್ರಿಂದ ಈ ಒಂದು ಜೈವಿಕ ಶತ್ರುಗಳು ನೈಸರ್ಗಿಕ ಶತ್ರುಗಳು ನಮ್ಮ ಪರಿಸರದಲ್ಲಿ ಏನಿದ್ದಾವೆ ಅವುಗಳನ್ನು ಹುಳಿಸ್ಕೊಂಡು ಇದ್ರ ಜೊತೆಗೆ ಈ ಕೀಟವನ್ನು ಕೂಡ ಭಾಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಅಝರ್ಡಕ್ಟಿನ್ ಮಾರ್ಕೆಟೈರ್ನಲ್ಲಿ ಏನು ಪಿ ಪಿ ಎಮ್ ಲಭ್ಯ ಇದೆ ಅದರ ಮೇಲೆ ಅದು ಹತ್ತು ಸಾವಿರ ಪಿ ಪಿ ಎಮ್ ಇದ್ದರೆ ಕೇವಲ ಒಂದು ಎಮ್ ಎಲ್ ಸಾಕು ಅದು ಒಂದೂವರೆ ಸಾವಿರ ಅಥವಾ ಮೂರು ಸಾವಿರ ಪಿ ಪಿ ಎಮ್ ಇದ್ದರೆ ಅದಕ್ಕೆ ಮೂರು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ತಗೊಂಡು ಕೂಡ ನಾವು ಅದನ್ನು ಬಳಸ್ಕೋಬೋದು ಇದೆಲ್ಲದೇನೂ ಸಹ ಕಚ್ಚಾ ಬೇವಿನ ಎಣ್ಣೆಯನ್ನು ಕೂಡ ನಾವು ಬಳಸ್ಬೋದು ಆದರೆ ಕಚ್ಚಾ ಬೇವಿನ ಎಣ್ಣೆಯನ್ನು ಬಳಸಬೇಕಾದ್ರೆ ನಾನು ಈಗಾಗಲೇ ಸಲ ಹೇಳಿದ ಹಾಗೆ ಬೇವಿನ ಎಣ್ಣೆ ಮತ್ತು ಶಾಂಪು ಅಥವಾ ಸೋಪು ಜೊತೆ ಇವೆರಡನ್ನು ಫಸ್ಟ್ ನಾವು ಮಿಶ್ರಣ ಮಾಡಿ ತದನಂತರ ಅದಕ್ಕೆ ನೀರಿಗೆ ಸೇರಿಸಬೇಕು ಅಥವಾ ನೀರನ್ನು ಈ ಎಣ್ಣೆಗೆ ಸೇರಿಸಬೇಕು ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ನೇರವಾಗಿ ನಾವು ನೀರಿಗೆ ಹಾಕಬಾರ್ದು ಈ ಒಂದು ಎಚ್ಚರಿಕೆಯನ್ನು ನಾವು ಬಳಸ್ಕೊಂಡು ಕಚ್ಚಾ ಬೇವಿನ ಎಣ್ಣೆಯನ್ನು ಕ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಅಥವಾ ಈವನ್ ಕೆಲವೊಂದಷ್ಟು ರೈತರುಗಳು ಕೇವಲ ಅರಳೆಣ್ಣೆಯನ್ನು ಕೂಡ ಔಡ್ಲದ ಎಣ್ಣೆಯನ್ನು ಕೂಡ ಉಪಯೋಗಿಸ್ಕೊಂಡು ಈ ಒಂದು ಕೀಟವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇದೆಲ್ಲದೇನೂ ಸಹ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಭಾಳ ಹಿಂದೆ ನಮಗೆ ಈ ಮೀನಿನ ಎಣ್ಣೆ ಅಥವಾ ಮೀನೆಣ್ಣೆ ಸಾಬೂನು ಮಾರ್ಕೆಟಿನಲ್ಲಿ ಭಾಳ ಹೇರಳವಾಗಿ ಲಭ್ಯ ಆಗ್ತಾ ಇತ್ತು ದುರದೃಷ್ಟವಶಾತ್ ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅದನ್ನು ಕೂಡ ನಾವು ನಮ್ಮ ಮಟ್ಟದಲ್ಲೇ ತಯಾರಿಸ್ಕೊಳ್ಳೋದಕ್ಕೂ ಮಾರ್ಕೆಟಿನಲ್ಲಿ ಸಿಗಲಿಲ್ಲ ಅಂತಂದರೆ ನಮ್ಮ ಮಟ್ಟದಲ್ಲೇ ತಯಾರಿಸ್ಕೊಳ್ಳಿಕ್ಕೆ ಯಾವಾಗ ರೀತಿ ಅವಕಾಶ ಇದೆ ಅಂತಂದರೆ ನಮ್ಮ ಈ ಮೀನು ಮಾಂಸದ ಅಂಗಡಿಗಳಲ್ಲಿ ದೊರೆಯುವಂಥ ಈ ಮೀನಿನ ವೇಸ್ಟ್ ಪದಾರ್ಥ ಅಥವಾ ಕಸ ಏನು ಬರುತ್ತೆ ಆ ಕಸವನ್ನು ಸುಮಾರು ಐದು ಕೆ ಜಿಯಷ್ಟು ಈ ಕಸವನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಹಾಕಿ ಅದಕ್ಕೆ ಸಮ ಪ್ರಮಾಣದ ಬೆಲ್ಲವನ್ನು ಸೇರಿಸಿ ಒಂದು ಐದು ಲೀಟ್ರ್ ನೀರನ್ನು ಹಾಕಿ ಮೇಲುಗಡೆ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಟಿಬಿಡಬೇಕು ಈ ರೀತಿ ಮಾಡಿ ಸುಮಾರು ಒಂದು ತಿಂಗಳ ಕಾಲ ಅದನ್ನು ಹಾಗೆ ಬಿಟ್ಬಿಡೋದು ಅವಕಾಶ ಇತ್ತು ಅಂತಂದರೆ ಯಾವಾಗಾದರೂ ಒಂದು ಸಲ ಎರಡು ಸಲ ಡಬ್ಬವನ್ನೇ ಅಳಗಾಡಿಸ್ಬೋದು ಅಥವಾ ಬಟ್ಟೆಯನ್ನು ಬಿಚ್ಚಿ ಅದನ್ನು ಒಳಗಡೆ ತಿರುಗಿಸಿ ಅದು ಕಳೀತಾ ಇದೆಯಾ ಅನ್ನೋದನ್ನು ನೋಡ್ಕೋಬೋದು ಸುಮಾರು ಒಂದು ತಿಂಗಳು ಇದು ಕಳೆದ ಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಅದನ್ನು ನಾವು ನೂರು ಲೀಟ್ರ್ ನೀರಿಗೆ ಹಾಕ್ಕೊಂಡು ಅಂದರೆ ಇಲ್ಲಿ ಶೇಕಡ ಐದರ ಮೀನ ಎಣ್ಣೆ ಪ್ಲಸ್ ಮೀನಿನ ಕಸ ಪ್ಲಸ್ ಬೆಲ್ಲ ಇದರಿಂದ ಆದಂಥ ಒಂದು ಈ ಒಂದು ಸಾರ ಇದನ್ನು ಸರಳವಾಗಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ